ಆ ಸ್ಟೂಡೆಂಟ್ಸ್ ಇದು 2017 ಬಿಕಾಂ ಗೆ ಎಂಪಿ ಬಿಡಿ ನಲ್ಲಿ ಕೇಳಿರ್ತಕ್ಕಂತ ಮೂರು ಕ್ವಶನ್ಸ್, ಒಂದು ಟೂ ಮಾರ್ಕ್ಸ್ ಗೆ, ಇನ್ನೊಂದು ಸಿಕ್ಸ್ ಮಾರ್ಕ್ಸ್ ಗೆ, ಇನ್ನೊಂದು ಸೆವೆನ್ ಮಾರ್ಕ್ಸ್ ಗೆ ಸೆಕ್ಷನ್ ಸಿ ನಲ್ಲಿ ಕೇಳಿದ್ದಾರೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ನೋಡಿ. ಯಾವುದೇ ಕಾರಣಕ್ಕೂ ಓಕೆ ನಾ ಕನ್ಫ್ಯೂಸ್ ಆಗಕ್ ಹೋಗ್ಬಾರ್ದು. ಕ್ಲೀನ್ ಆಗಿ ಕ್ವಶನ್ ಓದಿದ್ರೆ ಏನ್ ಮಾಡಬಹುದು ಅಂತ ಅರ್ಥ ಆಗುತ್ತೆ ನೋಡಿ. ಟೂ ಮಾರ್ಕ್ಸ್ ಕೇಳಿದ್ರು ಸಾಲ್ವ್ ಫಾರ್ ಎಕ್ಸ್ ಅಂತ ಹೇಳ್ತಾನೆ. ಇಲ್ಲಿ ಏನೂ ಇಲ್ಲ ಅಂದ್ರೆ ಒನ್ ಎಕ್ಸ್ ಅಂತ ಅರ್ಥ, ಇಲ್ಲಿ ತ್ರೀ ಅಂತ ಇದೆ, ಇಲ್ಲೂ ಏನಿಲ್ಲ ಅಂದ್ರೆ ಒನ್ ಎಕ್ಸ್ ಅಂತ ಅರ್ಥ. ಅಲ್ಲಿಗೆ ಒನ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಎಷ್ಟಾಯ್ತು? ಟೂ ಎಕ್ಸ್ ಆಯ್ತು. ಕರೆಕ್ಟಾ? ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಣ, ಇದು ಟೂ ಎಕ್ಸ್ ಆಯ್ತು. ಈ ಪ್ಲಸ್ ತ್ರೀ ಹಾಗೆ ಉಳಿಸ್ಕೋಣ ಅಲ್ವಾ, ಇಸ್ ಈಕ್ವಲ್ಸ್ ಟು ಫೈವ್ ಹಾಕೋಣ ನೋಡಿ. ಟೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೈವ್, ಈ ಪ್ಲಸ್ ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ತ್ರೀ ಆಗುತ್ತೆ. ಈಗ ಟೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೈವ್ ಅಲ್ಲಿ ತ್ರೀ ಹೋದ್ರೆ ಎಷ್ಟು? ಟೂ. ಟೂ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಡಿವೈಡೆಡ್ ಬೈ ಟೂ, ಆಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಒನ್ ಬರುತ್ತೆ ನೋಡಿ. ಇದಕ್ಕೆ ಟೂ ಮಾರ್ಕ್ಸ್ ಅಲ್ಲ, ಇಷ್ಟು ಸಿಂಪಲ್ ಆಗಿದೆ ಅಲ್ವಾ. ನೋಡಿದ್ರೆ ಅಯ್ಯೋ ಹೆಂಗಪ್ಪ ಮಾಡೋದು ಅನ್ಸುತ್ತೆ, ಬಟ್ ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದೇ ಈಸಿ ಆಗುತ್ತೆ. ಕರೆಕ್ಟಾ? ಈಗ ಸಿಕ್ಸ್ ಮಾರ್ಕ್ಸ್ ನೋಡೋಣ. ಇದು ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಾರೆ. ಇಲ್ಲಿ ಎಲಿಮಿನೇಷನ್ ಮೆಥಡ್ ನಲ್ಲಿ ಆರ್ ಸಿಕ್ಸ್ ಮಾರ್ಕ್ಸ್ ಕೇಳಿರ್ತಕ್ಕಂತ ಕ್ವಶನ್ ಅಲ್ಲಿ ಇಲ್ಲಿ ಮೈನಸ್ ಫೈವ್ ಇದೆ ಅನ್ನೋ ತಪ್ಪಿದ್ದೀನಿ, ಇದು ಮೈನಸ್ ಫೈವ್ ಅಂತ ಇದೆ. ಓಕೆನಾ? ಈಗ ಈಸಿಯಾಗಿ ವೈ ನ ಕ್ಯಾನ್ಸಲ್ ಮಾಡಬಹುದು. ಯಾಕೆ ಅಂತಂದ್ರೆ ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಇದೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಈಕ್ವೇಶನ್ ಈ ಫೈವ್ ವೈ ವೈ ಇದಲ್ವಾ, ಈ ಫೈವ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಹಾಗೆ ಸೆಕೆಂಡ್ ಈಕ್ವೇಶನ್ ಈ ಫಸ್ಟ್ ಅಮೌಂಟ್ ಇದೆ ಅಲ್ವಾ, ಸಿಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ? ಈಗ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಫೈವ್ ಫೈವ್ ಎಕ್ಸಪ್ಪ ಟ್ವೆಂಟಿ ಫೈವ್ ಎಕ್ಸ್ ಪ್ಲಸ್ ಫೈವ್ ಸಿಕ್ಸ್ ಥರ್ಟಿ ವೈ, ಫೈವ್ ತ್ರೀ ಫಿಫ್ಟೀನ್, ಸಿಕ್ಸ್ ಟೂ ಟ್ವೆಲ್ವ್ ಎಕ್ಸ್ ಮೈನಸ್ ಫೈವ್ ಸಿಕ್ಸ್ ಅಥವಾ ಸಿಕ್ಸ್ ಫೈವ್ ಥರ್ಟಿ ವೈ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಸಿಕ್ಸ್ ಥರ್ಟಿ ಸಿಕ್ಸ್ ನೈಂಟಿ ಸಿಕ್ಸ್ ಆಗುತ್ತೆ. ಕರೆಕ್ಟಾ? ಈಗ ವೈ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತಾ, ಇಲ್ಲಿ ಪ್ಲಸ್ ಥರ್ಟಿ ವೈ, ಇಲ್ಲಿ ಮೈನಸ್ ಥರ್ಟಿ ವೈ ಕ್ಯಾನ್ಸಲ್ ಆಯ್ತು. ಈಗ ಇದು ಟೋಟಲ್ ಎಷ್ಟಾಯ್ತು? ಥರ್ಟಿ ಸೆವೆನ್ ಎಕ್ಸ್, ಇದೆಷ್ಟಾಯ್ತು? ಒನ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಆಯ್ತಾ. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ಒನ್ ಫೋರ್ ಡಿವೈಡೆಡ್, ಹೌದಾ? ಟ್ರಿಪಲ್ ಒನ್, ಸಾರಿ ಟ್ರಿಪಲ್ ಒನ್, ಟ್ರಿಪಲ್ ಒನ್ ಆಗುತ್ತೆ. ಎಷ್ಟು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ. ತ್ರೀನಾ ಆನ್ಸರ್? ಎಷ್ಟು ಬಂತಪ್ಪ ಎಕ್ಸ್? ತ್ರೀ. ತ್ರೀ ಬಂತು ಆನ್ಸರ್. ಈಗ ಎಕ್ಸ್ ವ್ಯಾಲ್ಯೂ ತ್ರೀ ಅಂತ ಗೊತ್ತಾಯ್ತು. ವೈ ವ್ಯಾಲ್ಯೂ ಮಾಡಬೇಕು ಅಂದ್ರೆ ಫಸ್ಟ್ ಫಾರ್ಮುಲನ್ನ ಹಾಕೋಣ. ಬೈ ಟೇಕಿಂಗ್ ಫಸ್ಟ್ ಈಕ್ವೇಶನ್ ಓಕೆನಾ, ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಇಸ್ ಈಕ್ವಲ್ಸ್ ಟು ತ್ರೀ. ಫೈವ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ವೈ ಇಸ್ ಈಕ್ವಲ್ಸ್ ಟು ತ್ರೀ. ಕರೆಕ್ಟಾ? ಫೈವ್ ತ್ರೀ ಸಹ ಎಷ್ಟು? ಫಿಫ್ಟೀನ್ ಪ್ಲಸ್ ಸಿಕ್ಸ್ ವೈ ಇಸ್ ಈಕ್ವಲ್ಸ್ ಟು ತ್ರೀ. ಸಿಕ್ಸ್ ವೈ ಇಸ್ ಈಕ್ವಲ್ಸ್ ಟು ತ್ರೀ, ಇದು ಪ್ಲಸ್ ಇಕ್ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಫಿಫ್ಟೀನ್ ಆಗುತ್ತೆ. ಸೊ ಸಿಕ್ಸ್ ವೈ ಇಸ್ ಈಕ್ವಲ್ಸ್ ಟು ಎಂತ? ಟ್ವೆಲ್ವ್ ಮೈನಸ್ ಟ್ವೆಲ್ವ್ ಆಗುತ್ತೆ. ಸೊ ಹಾಗಾದ್ರೆ ವೈ ಇಸ್ ಈಕ್ವಲ್ಸ್ ಟು ಮೈನಸ್ ಟ್ವೆಲ್ವ್ ಡಿವೈಡೆಡ್ ಬೈ ಸಿಕ್ಸ್. ಸೊ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? ಮೈನಸ್ ಟು ಮೈನಸ್ ಟು. ಕರೆಕ್ಟಾ? ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಅಂಡ್ ವೈ ಇಸ್ ಈಕ್ವಲ್ಸ್ ಟು ಮೈನಸ್ ಟು, ಸಿಕ್ಸ್ ಮಾರ್ಕ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಫಾರ್ಮುಲಾ ಮೆಥಡ್ ಅಂತ ಹೇಳಿದ್ವಿ. ಇದು ಸೆವೆನ್ ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಫಸ್ಟ್ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಈಕ್ವೇಶನ್ ಕರೆಕ್ಟ್ ಆಗಿರೋ ಫಾರ್ಮ್ ಅಲ್ಲಿ ಇದೆಯಾ ಅಂತ ನೋಡೋಣ. ಕರೆಕ್ಟ್ ಆಗಿರೋ ಫಾರ್ಮ್ ಅಲ್ಲಿ ಇಲ್ಲ. ಹೆಂಗೆ ಅಂತ ಹೇಳಿದ್ರೆ ಈ ನಂಬರ್ ಯಾವಾಗ್ಲೂ ಇಸ್ ಈಕ್ವಲ್ಸ್ ಟು ಜೀರೋ ಬರಬೇಕು ಫಾರ್ಮುಲಾ ಮೆಥಡ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಫಾರ್ಮುಲಾ ಮೆಥಡ್ ಮಾಡ್ಬೇಕಾದ್ರೆ ಕಂಡೀಷನ್ ಏನು? ಎ ಇಸ್ ಈಕ್ವಲ್ಸ್ ಟು ಒಂದು, ಬಿ ಇಸ್ ಈಕ್ವಲ್ಸ್ ಟು ಒಂದು, ಸಿ ಇಸ್ ಈಕ್ವಲ್ಸ್ ಟು ಒಂದು, ಇಸ್ ಈಕ್ವಲ್ಸ್ ಟು ಜೀರೋ ಇರಬೇಕು. ಆದ್ರೆ ಇಸ್ ಈಕ್ವಲ್ಸ್ ಟು ಟೆನ್ ಅಂತ ಇದೆ, ಅದಕ್ಕೆ ಟೆನ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಮೂವ್ ಮಾಡ್ಕೋಣ. ಮೂವ್ ಮಾಡ್ಕೊಂಡ್ರೆ ಅವಾಗ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್, ಈ ಪ್ಲಸ್ ಇಕ್ಕಡೆ ಬಂದ ಏನಾಗುತ್ತೆ? ಮೈನಸ್ ಟೆನ್ ಇಸ್ ಈಕ್ವಲ್ಸ್ ಟು ಜೀರೋ ಆಯ್ತು. ಕರೆಕ್ಟಾ? ಈಗ ಎ ಇಸ್ ಈಕ್ವಲ್ಸ್ ಟು ಒನ್, ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ,
C is equals to minus k. Minus. Minus. Clear? Formula. Minus b plus or minus b square minus 4ac. Whole root divided by 2a. Correct? Minus of minus 3 plus or minus minus 3 whole square 4 into 1 into minus 10. Correct? 2 into 1. Minus to minus plus 3. How da? 3 threes are 9. Minus to minus plus. Minus to minus in I thought? Plus. Minus. Into other plus. 4 ones are 4. 4 tens are 40. Correct enough? Divided by 2. 3 plus or minus 49 root. Correct? Ega 3 plus or minus 7 and what? 49 kilometer. 7 divided by 2. No, sorry. Answer it. In solpa simplify madakur, right? 3 e plus or minus 7 na, plus 7 and the tohond it there. Yes, birthday? 10 divided by 2. Answer is 5 of that. Minus 7 and plus 7 ili minus 7 and the 4 by 2. I guess what that? Minus 2. Okay, 7 does it minus 7 plus 3 and the minus 4. 4 divided by 2 and minus 2. 4 divided by 2 and 2. ಅದೇ ಟೂ ನೇ ಇಲ್ಲ ಆದ್ರೆ ಎಂತ ಟು ಮೈನಸ್ ಟು ಬರ್ತದೆ ಅಷ್ಟೇ ಇಲ್ಲಿ ಮೈನಸ್ ಜಾಸ್ತಿ ಇದೆ ಅಲ್ವಾ ಅದು ನೋಡಿ ಟೂ ಪ್ಲಸ್ ಸಿಕ್ಸ್ ಏಟ್ ಏಟ್ ಪ್ಲಸ್ ಸೆವೆನ್ ಫಿಫ್ಟೀನ್ ಮಾರ್ಕ್ಸ್